ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ನಿಮಗೆ ಈಗಾಗಲೇ ತೂಕ ಇಳಿಸಲು ಯಾವ ಸ್ಮೂದೀಸ್ ಕುಡಿಯಬೇಕು ಅನ್ನೋ ಬಗ್ಗೆ ತಿಳಿಸಿದ್ದೇವೆ. ಅದೇ ರೀತಿ ತೂಕ ಹೆಚ್ಚಿಸಿಕೊಳ್ಳೋಕ್ಕೂ ಸ್ಮೂದೀಸ್ ಕುಡಿಯಲಾಗುತ್ತೆ. ಅಂಥ ತೂಕ ಹೆಚ್ಚಿಸೋ ಸ್ಮೂದೀಸ್ ರೆಸಿಪಿ ತಯಾರು ಮಾಡೋದು ಹೇಗೆ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಬನಾನಾ ಮಿಲ್ಕ್ ಶೇಕ್, ಎರಡು ಬಾಳೆಹಣ್ಣು, ಒಂದು ಸ್ಪೂನ್ ಜೇನುತುಪ್ಪ, ಒಂದು ಸ್ಪೂನ್ ಪೀನಟ್ ಬಟರ್, ಒಂದು ಗ್ಲಾಸ್ ಹಾಲು, ಅರ್ಧ ಕಪ್ ಯೋಗರ್ಟ್, ಇವನ್ನೆಲ್ಲ ಜ್ಯೂಸ್ ಜಾರ್ಗೆ ಹಾಕಿ ಸ್ಮೂದಿ ತಯಾರಿಸಿ ಕುಡಿಯಿರಿ. ಎರಡನೆಯದು ಸ್ಟ್ರಾಬೆರಿ ಮಿಲ್ಕ್ ಶೇಕ್, ಐದು ಸ್ಟ್ರಾಬೆರಿ ಹಣ್ಣು, ಒಂದು ಬಾಳೆಹಣ್ಣು, ಹುರಿದ ಶೇಂಗಾ ಕಾಳು ಅಥವಾ ಪೀನಟ್ ಬಟರ್, ನಾಲ್ಕು ಚಮಚ ಯೋಗರ್ಟ್, ನಾಲ್ಕು ನೆನೆಸಿದ ಬಾದಾಮ್, ಮೂರು ಹಸಿ ಖರ್ಜೂರ, ನಾಲ್ಕು ಅಖ್ರೋಟ್, ಒಂದು ಅಂಜೂರ, ಇವನ್ನೆಲ್ಲ ಸೇರಿಸಿ ಜ್ಯೂಸ್ ಜಾರ್ಗೆ ಹಾಕಿ ಮಿಕ್ಸಿ ಮಾಡಿದರೆ ಸ್ಟ್ರಾಬೆರಿ ಸ್ಮೂತಿ ರೆಡಿ. ಮೂರನೆಯದು ಬನಾನಾ ಡ್ರೈ ಫ್ರೂಟ್ ಸ್ಮೂತಿ, ಒಂದು ಬಾಳೆಹಣ್ಣು, ಹತ್ತು ಪಿಸ್ತಾ, ಐದು ಗೋಡಂಬಿ, ಐದು ನೆನೆಸಿದ ಬಾದಾಮಿ, ಎರಡು ಅಂಜೂರ, ನಾಲ್ಕು ಖರ್ಜೂರ, ಒಂದು ಸ್ಪೂನ್ ಪೀನಟ್ ಬಟರ್, ಒಂದು ಸ್ಪೂನ್ ಜೇನುತುಪ್ಪ ಸೇರಿಸಿ ಸ್ಮೂತಿ ತಯಾರಿಸಿ ಕುಡಿಯಿರಿ. ಇದರಲ್ಲಿ ಬಳಸಿರುವ ಯೋಗರ್ಟ್, ಬಾಳೆಹಣ್ಣು, ಪೀನಟ್ ಬಟರ್, ಡ್ರೈ ಫ್ರೂಟ್ಸ್ ನಿಮ್ಮನ್ನು ಆರೋಗ್ಯಕರವಾಗಿ ದಪ್ಪವಾಗಲು ಸಹಾಯ ಮಾಡುತ್ತೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.